ಅಲ್ಲೂ ಕೂಡ ದಸರಾವನ್ನ ಮಾಡ್ತಾ ಇದ್ದೀನಿ. ಮೈಸೂರು ಮಾದರಿ ಆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಬೇಕು ಅಂತ ವಿನಂತಿಯನ್ನ ಮಾಡಿದ್ದೆ. ಶ್ರೀಸಪ್ಪರವರು ಉದ್ಘಾಟನೆಯನ್ನು ವೀಕ್ಷಣೆ ಮಾಡಿದರೆ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಪರಿಸರಕ್ಕಾಗಿ ಮಲೆ ಮಹದೇಶ್ವರ ಬೆಟ್ಟದ ಶ್ರೀ ಸ್ವಾಮಿಯ ನೇರ ಪ್ರಸಾರ ಹಾಗೂ ಮಾಹಿತಿ ಕೇಂದ್ರವನ್ನು ಮೈಸೂರು ಅರಮನೆ ಮುಂಭಾಗದಲ್ಲಿ ಇಂದು ಉದ್ಘಾಟನೆ ಮಾಡಿದ್ದೇನೆ. ಮಲೆ ಮಹದೇಶ್ವರನ ಬೆಟ್ಟದ ಅಭಿವೃದ್ಧಿಗೆ ಸಾಕಷ್ಟು ನನ್ನ ಕಾಲದಲ್ಲಿ ಹಣಕಾಸಿನ ನೆರವು ಕೊಟ್ಟು ಅಭಿವೃದ್ಧಿ ಮಾಡಿದ್ದು, ಇನ್ನೇನೇನು ಕೆಲಸ ಕಾರ್ಯಗಳು ಉಳಿದಿದೆ ಅದನ್ನು ಮುಂದೆ ಬರೋ ದಿವಸಗಳಲ್ಲಿ ಮಾಡಿ ಅಲ್ಲಿ ಬರುವಂಥ ಭಕ್ತರಿಗೆ ಹೆಚ್ಚು ಅನುಕೂಲ ಮಾಡಿಕೊಡೋ ದೃಷ್ಟಿಯಿಂದ ಮಾಡೋ ಪ್ರಯತ್ನ ಮಾಡ್ತೇನೆ. ರಾಜಮಾತಾ ಅವ್ರ ಜೊತೆಗೆ ಭಾಳಷ್ಟು ವಿಷಯಗಳು ಚರ್ಚೆಗಳು ಮಾಡಿಕೊಂಡು ಸೋಮಣ್ಣ ನಾವು ಇಬ್ಬರು ಬರ್ತಾ ಇದ್ದೇವೆ. ಯದುವೀರ ಮಹಾರಾಜರವರನ್ನು ನಾಳೆ 8ನೇ ತಾರೀಕು ಪುಷ್ಪಾರ್ಚನೆ ಸಂದರ್ಭದಲ್ಲಿ ಕಳಿಸ್ಕೊಡ್ಬೇಕು ಅಂತ ವಿನಂತಿ ಮಾಡಿದ್ದೇವೆ. ಒಪ್ಕೊಂಡಿದ್ದಾರೆ, ಅವರು ದಯಮಾಡಿಸ್ತಾರೆ. ಬಹಳ ವಿಜೃಂಭಣೆಯಿಂದ ಈ ದಸರಾ ಉತ್ಸವ ಸೋಮಣ್ಣವ್ರ ನೇತೃತ್ವ ನಡೀತಾ ಇದೆ. ದೀಪಾಲಂಕಾರ ಅಂತೂ ಜನರ ಮೆಚ್ಚುಗೆ ಗಳಿಸಿದೆ. ಈಗಾಗತಾನೆ ಫಲಪುಷ್ಪ ಪ್ರದರ್ಶನ ನೋಡಿ ಬಂದೆ, ಭಾಳ ಅತ್ಯಂತ ಉತ್ತಮವಾಗಿ ಮಾಡಿದ್ದಾರೆ. ಬಹುಶಃ ನಾಡಿನ ಬರೋ ಜನ ಅದನ್ನು ನೋಡಿ ಸಂತೋಷ ಪಡುವಂಥ ಭಾಳ ಒಳ್ಳೆಯ ವ್ಯವಸ್ಥೆ ಆಗಿದೆ. ಎಲ್ಲ ರೀತಿಯಲ್ಲೂ ಸಾಯಂಕಾಲ ದೀಪಾಲಂಕಾರ ಅಂತೂ ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕಾಗೋದ ರೀತಿಯಲ್ಲಿ ಒಳ್ಳೆಯದಾಗಿದೆ. ಸೊ ಜನ ಬಂದು ನೋಡಿ ಆನಂದ ಪಡಬೇಕು. ದೇಶ ವಿದೇಶದಿಂದ ಬರುವಂಥ ಪ್ರವಾಸೋದ್ಯಮಿಗಳಿಗೆ ಇದೊಂದು ಒಳ್ಳೆಯ ಕೊಡುಗೆ ಅಂತ ಭಾವಿಸುತ್ತೇನೆ. ಏನವ ಒಂದೊಂದಿನ ಒಬ್ಬರು ಬರ್ತಾರಮ್ಮ, ಎಲ್ಲ ಒಂದೇ ದಿನ ಬರಲ್ಲ. ಇಲ್ಲ, ಯಾರನ್ನ ಕೇಳಿಮ್ಮ, ಕೇಂದ್ರದ 3 ಸಚಿವರನ್ನು ಕರೆದಿದ್ದು, ನಮ್ಮ ಇನ್ಯಾರನ್ನು ನಾವು ಕರೆದಿಲ್ಲ. ಉಳಿದವರು ಒಂದೊಂದು ದಿವಸ ಒಂದೊಂದು ದಿನ ಕಾರ್ಯಕ್ರಮಕ್ಕೆ ಬರ್ತಾರೆ. ಇತ್ತೀಚಿನ ವರ್ಷಗಳಲ್ಲಿ ಅತ್ಯಂತ ಉತ್ತಮವಾಗಿ ಭಾಳ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದಕ್ಕಾಗಿ ಸೋಮಣ್ಣವ್ರಿಗೆ ಮತ್ತು ನಮ್ಮ ಇಲ್ಲಿಯ ಶಾಸಕರಿಗೆ, ಸಂಸದ ಪ್ರತಾಪ್ ಸಿಂಹ ಅವರಿಗೆ, ಅಧಿಕಾರಿಗಳ ವರ್ಗದವರಂತೂ ಬಹಳಷ್ಟು ಶ್ರಮ ಹಾಕಿದ್ದಾರೆ. ಅವ್ರಿಗೆ ಎಷ್ಟು ಯಾವ ಶಬ್ದಗಳಲ್ಲಿ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು ಗೊತ್ತಿಲ್ಲ. ಅವರೆಲ್ಲರ ಶ್ರಮದಿಂದ ಭಾಳ ಯಶಸ್ವಿಯಾಗಿ ಆಗಿದೆ ಕಾರ್ಯ. ಕೈ ಮೇಲಿದ್ದೀನಿ ಈ ಕಡೆ ಬರೋದಿಕ್ಕ. ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.